बाबा साहेब अंबेडकर बाबा साहेब अंबेडकर महात्मा गांधी जी कर्नाटक माते बंधु नम्बेला देश ब्रिटिशर गुलामगिरी हो रे बंद स्वतंत्र ना नमेंगे नावे संविधान विधिकु प्रजाप्रभुत्व व्यवस्थे अलवी आवत्त बीड़े प्रजाप्रभुत्व व्यवस्थे कोलस बीड़े मजी शासक मजी सचिव तम बाड़े गुंडा तमदे फैक्ट्री केस बाड़े गुंडाको तमदे गाड़िया को नम अत्यंत मेचीन सहोदर मत जिले ये समस्या बंदू ये रीति अन्याय होराट के मुंदे बंद निल्वंत गट्टी होराटगार दिट्ट होराटगार आत्मीय यल्लप्प हेगडेयवर मेले हल्ले माडिसिदु अत्यंत खंडनीय नाव यारादरू नम्म प्रजाप्रभुत्व व्यवस्थेयन्न धक्के तर्तीवि अथवा कोले माडुवंत प्रयत्न माड्तीवि अंद्रे मोदलु नावे सायतिदीवि अंत अर्थ ई भारतवन्न नावे मुळुगिसिदीवि अंत अर्थ मोदलिगे नानु तुंबा मातनक्के होगोदिल्ल निरानियवरन्न अरेस्ट माडक आगत्त आगल्ल अंत पोलीस इलाके स्पष्टवागि पत्रिका हेळिके कोडलि पोलिस इलाके स्पष्टवा उत्तर को मुख्यमंत्री मुंदेद होराटगार मेले ये रीति हल्ले आगदे ना नोडी भरोसा नम सरकार को बरी श्रीमंत प्रभावी परवा प्रजाप्रभुत्व व्यवस्थे निर्माण मीरी बड़वर परवा बड़वर केवल मतदार बड़स्कोतरी अंत स्पष्टपड़ी अदर ना निम्न कहोदा नावेल होराटगारूडक ನಿಮಗೆಲ್ಲರಿಗೂ ಪಾಠ ಕಲಿಸುವಂತ ಕೆಲಸ ಮಾಡ್ತೀವಿ ನೀವು ಕಾಂಗ್ರೆಸ್ ನವರು ಬಿಜೆಪಿ ನವರು ಜೆಡಿಎಸ್ ನವರು ಯಾವ ಪಕ್ಷದವರು ಅದು ನಮಗೆ ಸಂಬಂಧ ಇಲ್ಲ ಪ್ರತಿಯೊಬ್ಬ ಹೋರಾಟಗಾರರ ರಕ್ಷಣೆ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಕೆಲಸ ಸರ್ಕಾರ ಆ ಕೆಲಸವನ್ನ ಮಾಡಲೇಬೇಕು ಇಲ್ಲದೆ ಇದ್ದರೆ ಸರ್ಕಾರವನ್ನು ಕೆಡುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಸಿದ್ದರಾಮಯ್ಯ ಅವರೇ ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ ಮತ್ತು ಇಲ್ಲಿಯ ಪೊಲೀಸ್ ಇಲಾಖೆಗೆ ನಾನು ಒತ್ತಾಯ ಮಾಡ್ತೀನಿ ಸ್ಪಷ್ಟವಾಗಿ ಹೇಳಿ ನರಾಣಿಯವರನ್ನು ಅರೆಸ್ಟ್ ಮಾಡೋ ತಾಕತ್ತು ನಿಮಗೆ ಇದೆಯೋ ಇಲ್ಲವೋ ನಿಮಗಾಗೋದಿಲ್ಲ ಅಂತ ಹೇಳೋದಂತಂದ್ರೆ ನಾವು ಹೋರಾಟ ಮಾಡ್ತೀವಿ ಯಾವ ತರ ನಾವು ಅದಕ್ಕೆ ತೋರಿಸಬೇಕು ತೋರಿಸ್ತೀವಿ ನಿರಾಣಿ ಅಂತವರು ರಾಜಕಾರಣದಲ್ಲೇ ಇರಬಾರದು ಹಾಗೆ ನೋಡಿದ್ರೆ ಈ ಘಟನೆ ನಡೆದ ನಂತರ ಅಂತವರು ರಾಜಕಾರಣದಲ್ಲೇ ಇರಬಾರದು ಆದರೂ ಕೂಡ ಇನ್ನು ರಾಜಕಾರಣದಲ್ಲಿ ಇರ್ತಾರೆ ಒಳಗಿಂದ ಒಳಗೆ ಅವರಿಗೆ ಅನೇಕ ಬೆಂಬಲಗಳು ಸಿಗ್ತವೆ ಅವರನ್ನು ಕಾಪಾಡುವಂತ ಕೆಲಸವನ್ನ ಸರ್ಕಾರ ಮತ್ತು ಇಲಾಖೆಗಳು ಮಾಡುತ್ತವೆ ಅಂತಂದ್ರೆ ಬಡ ಜನರು ಹೋರಾಟಗಾರರು ಯಾವ ಧೈರ್ಯದಿಂದ ನಮ್ಮ ಯಾವ ಧೈರ್ಯದಿಂದ ಇಲ್ಲಿ ಕೆಲಸ ಮಾಡಬೇಕು ಯಾವ ಧೈರ್ಯದಿಂದ ಅನ್ಯಾಯವನ್ನು ಎದುರಿಸಬೇಕು ಈ ವ್ಯವಸ್ಥೆಯನ್ನ ಸರಿಪಡಿಸುವಂತ ಕೆಲಸ ಸಿದ್ದರಾಮಯ್ಯನವರೇ ತಾವು ಕೂಡ ಹೋರಾಟಗಳಿಂದಲೇ ಇವತ್ತು ಮುಖ್ಯಮಂತ್ರಿ ಆಗುವ ಮಟ್ಟಕ್ಕೆ ಬೆಳೆದಿದ್ದು ಇದೇ ಹೋರಾಟಗಳನ್ನು ಹತ್ತಿಕ್ಕುವಂತ ಕೆಲಸಕ್ಕೆ ನೀವು ಬೆಂಬಲಿಸ್ತೀರಿ ಅಂತಂದ್ರೆ ನಾನು ಮೊದಲು ಖಂಡಿಸ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಸರ್ಕಾರ ವ್ಯವಸ್ಥೆಯನ್ನು ಖಂಡಿಸುತ್ತೆ ಹಾಗೆ ನಿಮಗೆ ನಿಜವಾಗಲೂ ನೈತಿಕತೆ ಇದ್ರೆ ಎಲ್ಲಪ್ಪ ಅನ್ನು ನಿಜವಾದ ಸತ್ಯ ಹೋರಾಟಗಾರನಿಗೆ ನೈತಿಕ ಹೋರಾಟಗಾರನಿಗೆ ನೀವು ಬೆಂಬಲ ಕೊಡೋದೇ ಆಗಿದ್ರೆ ತಕ್ಷಣಕ್ಕೆ ನಿರಾಣಿ ಅವರನ್ನು ಅರೆಸ್ಟ್ ಮಾಡಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ನಾನು ಒತ್ತಡ ಹಾಕ್ತೀನಿ ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಒಬ್ಬ ಹಾದಿ ಲೋಗೋ ಹುಡುಗ ಆತ ಕಳ್ತನ ಮಾಡಿದನೋ ಏನೋ ಅಂತಾನೂ ಗೊತ್ತಿರೋದಿಲ್ಲ ನನಗೆ ಇಲ್ಲ ಮಾಡಿಲ್ಲರಿ ಸರ್ ಅಂತಂದ್ರು ಹಿಡ್ಕೊಂಡು ಸ್ಟೇಷನ್ ಹೋಗಿ ಒತ್ತು ಬಾಯಿ ಬಿಡಿಸಿ ಅವನ ಒಳಗೆ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತೀರಿ ಗಣ್ಯದರಿಗೇನೆ ಅಪರಾಧ ಮಾಡಿ ಕೊಲೆ ಪ್ರಯತ್ನ ಮಾಡಿ ಅಂತ ಕರ್ಕೊಂಡು ಹೋಗೋದು ಆಗೋದಿಲ್ಲ ಅಂತವರ ನಿಮ್ಮ ಕಾನೂನನ್ನ ನಂಬಿ ಜನ ಯಾಕೆ ಬದುಕಬೇಕು ಜನ ಇದಾರ ಅಂತಂದ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಕಾನೂನು ಐತಿ ನಿಮ್ಮ ಕಾನೂನನ್ನ ನಂಬಿ ಜನ ಯಾಕೆ ಬದುಕಬೇಕು ಈ ಪ್ರಶ್ನೆ ಮೂಡುತ್ತೆ ಆದ ಕಾರಣಕ್ಕೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ಗುಮಾನಿ ಹುಟ್ಟಿಬಿಟ್ಟಿದೆ ಪೊಲೀಸ್ ಇಲಾಖೆ ಆಂತರಿಕವಾಗಿ ನಿರಾಣಿ ಅವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅರೆಸ್ಟ್ ಮಾಡಕತ್ತಿಲ್ಲ ಅಂತ ಪೊಲೀಸ್ ಇಲಾಖೆ ತನ್ನ ಮೇಲೆ ಇರುವಂತ ಕಳಂಕವನ್ನ ತೊಳೆದುಕೊಳ್ಳಿಕ್ಕಾದರೂ ಕನಿಷ್ಠ ಪಕ್ಷ ನಿರಾಣಿ ಅವರನ್ನು ಅರೆಸ್ಟ್ ಮಾಡ್ರಿ ಎಲ್ಲಪ್ಪವರಿಗೆ ನ್ಯಾಯ ಕೊಡ್ತು ನಮಗೆ ಗೊತ್ತೈತಿ ನಾವು ಹೋರಾಟಗಾರರು ಎಲ್ಲರೂ ಸೇರಿ ಎಲ್ಲಪ್ಪನ ಪರವಾಗಿ ಹಗಲು ರಾತ್ರಿ ದುಡಿದೀವಿ ಹೋರಾಡ್ತೀವಿ ನೀವು ನ್ಯಾಯ ಕೊಡಿಸೋದೇನು ಬೇಡ ಮೊದಲು ಅಪರಾಧಿಯನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ರಿ ಅಂತ ಹೇಳ್ತಾ ಈ ಪ್ರತಿಭಟನೆಯಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಅಭಿನಂದನೆಗಳು ಅನುಸರಿಸುತ್ತೇನೆ